ಹೇಮಾವತಿ ಲಿಂಕ್ ಕೆನಲ್ ಕಾಮಗಾರಿಯನ್ನು ಪೊಲೀಸರ ರಕ್ಷಣೆಯಲ್ಲಿ ಮುಂದಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡಲು ಮುಂದಾದರೆ 500 ಟ್ರ್ಯಾಕ್ಟರ್ ಲೋಡು ತೆಂಗಿನ ಎಡಮಟ್ಟೆ ರೈತರಿಂದ ತರಿಸಿ ಅದರಲ್ಲೇ ಓಡಿಸುತ್ತೇನೆ ಅಂತ ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಹೇಳಿದರು. ಗುಬಿ ಪಟ್ಟಣದಲ್ಲಿ ಮಾಧ್ಯಮದ ಜೊತೆಯಲ್ಲಿ ಮಾತನಾಡಿದ ಅವರು, ಟೆಕ್ನಿಕಲ್ ಕಮಿಟಿ ತೀರ್ಮಾನವಾಗದ ಹೊರತು ಯಾವುದೇ ರೀತಿಯ ಕೆಲಸವನ್ನ ಮಾಡಲು ಬಿಡುವುದಿಲ್ಲ. ಉಪಮುಖ್ಯಮಂತ್ರಿಗಳ ಸಭೆಯಲ್ಲಿ ಏನು ತೀರ್ಮಾನ ಆಗಿದೆಯೋ ಅದರಂತೆ ಸರ್ಕಾರ ನಡೆದುಕೊಂಡರೆ ಬಹಳ ಉತ್ತಮ, ಇಲ್ಲದೆ ಹೋದರೆ ರೈತರು ಎಡಮಟ್ಟೆ ತೆಗೆದುಕೊಂಡು ನಿಲ್ಲುವುದಂತೂ ಸತ್ಯ ಎಂದು ಸರ್ಕಾರದ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು. ನಿಮ್ ಕಾನೂನು ತಗೊಂಡೋದ್ರೆ ನಮ್ ನೆಲ ಕಿತ್ತೀವಿ ಮಾಡಕ್. ಮತ್ತೆ ಗುಬ್ಬಿ ಶಾಸಕರು ಹೇಳ್ತಾರೆ, ನಾವು ಕಾನೂನು ಬದ್ಧವಾಗಿ ಹೋರಾಟ ಮಾಡ್ತೀವಿ, ಆದಿ ಬೇದಿಲಿ ಹೋರಾಡೋರಿಗೆ ನಾವು ಉತ್ತರ ಕೊಡಲ್ಲ. ವಿಚಾರ ನಾನು ಅವ್ರ ಬಗ್ಗೆ ಅವ್ರ ಶಾಸಕರು ಅಲ್ಲ, ಅವ್ರ ಆದಿ ಬೇದಿಲಿ ಮಾತಾಡೋದು ನಾನು ಕಾಮೆಂಟ್ ಮಾಡಕ್ ಬಯಸಿ ನಾಟ್ ಇಂಟ್ರೆಸ್ಟ್. ಅವ್ರು ಏನ್ ಮಾಡ್ದ ಅವ್ರು ಮಾಡ್ಕೊಳ್ಳಿ. ನಾವು ಆದಿ ಬೀದಿಲೇ ಹೋರಾಟ ಮಾಡಿ ಹೊರದು ಸರ್ಕಾರ ವಿರುದ್ಧ ಏನ್ ಮಲ್ಮಲಿಕೆ ಹೋರಾಟ ಮಾಡ್ತೀವಿ. ಈಗ ಸಾವಿರ ಜನ ರೈತರು ನಿಂತರು ಕೂಡ ನಿಮ್ಗೆ ಅಧಿಕಾರ ಇರುವಂತದ್ದು, ತಮ್ಮ ನಡೆ ಹೆಂಗಿರ್ಬೇಕು ಅಂತ. ನಮ್ಮ ನಡೆ ಹೇಳಿದಿರಲ್ಲ, ಯಾವುದೇ ಕಾರಣಕ್ಕೂ ಕೆಲಸ ಮಾಡಕ್ ಬಿಡೋದಿಲ್ಲ. ಇದು ನಮ್ಮ ಹೋರಾಟ, ರೈತರಿಗೆಲ್ಲ ಕರೆ ಕೊಟ್ಟಿದ್ದೀವಿ, ನಾವು ಹೋರಾಟ ಮಾಡ್ತೀವಿ. ಕೆಲಸ ಶುರು ಮಾಡಿದ್ರೆ ನಾವು ನಿಲ್ಲಿಸ್ತೀವಿ, ಹೋರಾಟ ಮಾಡ್ತೀವಿ. ಇಲ್ಲ ಲಾಟ್ರಿ ಮಾಡ್ತೀವಿ, ನಮ್ಮ ಎಡಮಟ್ಟೆ ಓಡಿಸ್ತೀನಿ ಅಂತೇನು ಹೆದರಿಕೆ ನೋಡಿ. ನಿಮಗೆ ನಾನು ಗಮನ ತಂದೆ ಗೃಹ ಇಲಾಖೆ ಅವರಿದ್ದಾರ, ಯಾವ ಇಲಾಖೆ ತಂದು ಅವೆಲ್ಲ ನಾನೇನು ಅಕ್ಸೆಪ್ಟ್ ಮಾಡಲ್ಲ. ಐ ಆಮ್ ಇನ್ ಫೇವರ್ ಆಫ್ ಫಾರ್ಮರ್ಸ್. ಯಾರ ಹಿತ ದೃಷ್ಟಿ ಇಲ್ಲ, ಯಾರ ಮರ್ಜಿನೂ ನಾನಿಲ್ಲ. ರೈತರ ಬರ ರೈತರ ಮರ್ಜಿ ಪರಮೇಶ್ವರ ನಾನ್ ಯಾಕೆ ರಿಯಾಕ್ಟ್ ಮಾಡಲಿ ಅದಕ್ಕೆ? ನಾನು ಹೇಳ್ತಾ ಇದ್ದೀನಲ್ಲ, ನಾವು ಟೆಕ್ನಿಕಲ್ ಕಮಿಟಿಗೆ ಒಪ್ಪಿರೋದು, ಅಲ್ಲಿ ಹೇಳಿದ್ದೀವಿ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಬರೋ ಕೆಲಸ ಮಾಡಬೇಡಿ ಅಂತ. ಈಗ ಟೆಕ್ನಿಕಲ್ ಕಮಿಟಿ ಮಾಡಿದ್ದಾರೋ ಸರ್ಕಾರ? ಸರ್ಕಾರ ಅವ್ರದೇ ಅಲ್ವಾ, ಈಗ ಅವ್ರಿಗೆ ಹೆಂಗ್ ಬೇಕಾದ್ರೆ ತಿರ್ಚ್ಕೊಂತಾರೆ. ನಿಮ್ಮ ಹೋರಾಟ ಕಮಿಟಿ ಮುಂದೆ ನಾವು ಅಪಿಯರ್ ಆಗ್ಬೇಕಲ್ಲಪ್ಪ, ನಮ್ ಸಲಹೆ ಕೊಡ್ಬೇಕಲ್ಲ. ಅವ್ರು ಟೆಕ್ನಿಕಲ್ ಕಮಿಟಿ ಮಾಡಿ ನಮ್ ಹಿಯರ್ ಮಾಡ್ಬೇಕು, ಅವ್ರ್ಯಾರು ಮಾಡಿದ್ರು. ನಾನೇನ್ ಹೇಳಿದ್ದೀನಿ, ಸರ್ಕಾರ ಲಾಠಿ ಪ್ರದರ್ಶನ ಮಾಡಿ ಕೆಲಸ ಮಾಡ್ತೀವಿ ಅಂದ್ರೆ ನಮ್ ರೈತರು ಎಡೆಬಟ್ಟೆ ಸೇವೆ ಮಾಡ್ತಾರೆ ಅಂತ ಈಗ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದೀನಿ ಬೆಳಿಗ್ಗೆ 10 ಗಂಟೆಯಲ್ಲಿ ಆಯ್ತಾ. ಅದನ್ನ ಇಲ್ಲಿ ರಿಪೀಟ್ ಮಾಡ್ತೀನಿ, ಅದರಲ್ಲಿ ರಾಜಿ ಇಲ್ಲ. ಅಲ್ಲ, ಯಾಕೆ ಕಾನೂನು ಹೋರಾಟಕ್ಕೆ ಯಾಕೆ ಮುಂದಾಗ್ತಿಲ್ಲ? ಎಡೆಮಟ್ಟೆ ತಗೊಂಡು ಅವ್ರು ಚಾರ್ಜ್ ಮಾಡ್ತಾರೆ, ಎಲ್ಲಿವರೆಗೂ ಸಹಿಸ್ತಾನೆ ಮನುಷ್ಯ? ಭೂಮಿ ಒಳಗೆ ಹೋಗ್ತಿದ್ದೀವಿ, ಅದರಿಂದ ನಮ್ಮ ರೈತರಿಗೆ ಅನ್ಯಾಯ ಆಗದಿದ್ರ ನಾನೇ ಕರೆ ಕೊಟ್ಟಿದ್ದೀನಿ. 500 ಟ್ರ್ಯಾಕ್ಟ್ರಿ ಎಡೆಮಟ್ಟೆ ತಗೊಂಡ್ಬಂದು ಎಲ್ಲ ಸುರಿರಿ. ಪೊಲೀಸ್ನರಲ್ವೋ ಸರ್ಕಾರ ಲಾಠಿ ಚಾರ್ಜ್ ಮಾಡೋಕ್ಕೆ ಹಾಕಿದ್ರೆ ನಾವು ಚಾರ್ಜ್ ನಾನೇ ಮಾಡಿಸ್ತೀವಿ, ನೋಡಿಲ್ಲ ಅಂತ. ಅದಕ್ಕೇನು ಎದುರ್ತೀವ? ಲ್ಯಾಂಡ್ ಅಕ್ವಿಷನ್ ಆಗಿದೆ ಅಲ್ಲಿ, ಚಾನಲ್ ಮಾಡಕ್ಕೆ ಕಾಂಪನ್ಸೇಷನ್ ಕೊಟ್ಟಾರ. ಅವ್ರು ಯಾಕೆ ಹೊಡಿತಾರೆ? ಪೊಲೀಸ್ನವ್ರು ತಲೆಕೆಟ್ಟಾರ ಅವ್ರಿಗೆ, ಅವ್ರಿಗೆ ಓದಕ್ ಬರಕ್ ಬರಲ್ ಬಿಡ್ರಿ. ಗೌರ್ಮೆಂಟ್ ಲ್ಯಾಂಡ್ ಅಂತಾರಲ್ಲ, ಯಾವ ಗೌರ್ಮೆಂಟ್ ಲ್ಯಾಂಡ್? ಯಾವ ಲ್ಯಾಂಡ್ ರೀ ಗೌರ್ಮೆಂಟ್ ಅಂತ? ಯಾವ ಗೌರ್ಮೆಂಟ್ ಅಲ್ಲ, ನಿಮ್ದು ಯಾರು ಗೌರ್ಮೆಂಟ್ ಇದೆಯಾ? ಅವ್ರದ ಗೌರ್ಮೆಂಟ್ ಇರೋದಲ್ಲ, ಸರ್ಕಾರದ ಗೌರ್ಮೆಂಟ್ ಇದೆ, ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ನಾವೇ ಸರ್ಕಾರ ಮಾಡ್ತೀವಿ ಅಂತಾರೆ. ನಿನ್ನೆ ಪರಮೇಶ್ವರ್ ಹೇಳ್ತಾರೆ, ಎಂ ಟಿ ಕೃಷ್ಣಪ್ಪ ಅವರು ವಾಸ ಅವರು ಎಲ್ಲರೂ ಒಪ್ಪಿಗೆ ಕೊಟ್ಟಮೇಲೆ ನಾವು ಮುಂದುವರೆದಿದ್ದಾರೆ ಅಂದ್ರಲ್ಲ, ಅವ್ರದ್ದು ಹೇಳಿಕೆ ಇದೆ. ಪ್ರೊಸೀಡಿಂಗ್ಸ್ ತೆಗಿದೆ, ನಾನೇನ್ ಮಾಡ್ ಪ್ರೊಸೀಡಿಂಗ್ಸ್ ಇದೆಯಲ್ಲ.